ಎಲ್ರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಮಹದೇವ ಗೋವಿಂದ ರಾನಡೆ ಅವರ 14ನೇ ಸೆಷನ್ ಅಲ್ಲಿ ಕೃಷಿಯ ನೀತಿಯ ಬಗ್ಗೆ ಅಗ್ರಿಕಲ್ಚರ್ ಪಾಲಿಸಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡೋದಕ್ಕೆ ಇಚ್ಛಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಜಗದೀಶ ಬಿ, ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ವಿಷಯವನ್ನ ಬೋಧನೆ ಮಾಡ್ತಾ ಇದ್ದೇನೆ. ಮಹದೇವ ಗೋವಿಂದ ರಾನಡೆ ಇವರ ಹಲವು ವಿಷಯಗಳನ್ನ, ಹಲವು ಚಿಂತನೆಗಳನ್ನ ಕಳೆದ ತರಗತಿಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ವಾಣಿಜ್ಯ ನೀತಿ ಹೇಗಿರುತ್ತೆ, ಕೈಗಾರಿಕಾ ನೀತಿ ಹೇಗಿರುತ್ತೆ, ಆರ್ಥಿಕ ಒಂದು ನೀತಿ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಮಹದೇವ ಗೋವಿಂದ ರಾನಡೆಯವರ ವಿಚಾರಗಳು ಏನು ಅನ್ನುವಂತಹ ಹಲವಾರು ಮಾಹಿತಿಗಳನ್ನ ನಿಮಗೆ ಕಳೆದ ತರಗತಿಗಳಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈಗ ನಾನು ನಿಮಗೆ ಮಹದೇವ ಗೋವಿಂದ ರಾನಡೆಯವರ ಒಂದು ಕೃಷಿ ನೀತಿಯನ್ನ ಈಗ ನಾನು ತಿಳಿಸ್ಕೊಡ್ತೇನೆ. ರಾನಡೆಯವರ ಪ್ರಕಾರ ಆರ್ಥಿಕ ಸ್ಥಗಿತತೆ ಇರುವಂತಹ ಒಂದು ಸಂದರ್ಭದಲ್ಲಿ ಕೃಷಿಗೆ ಪ್ರಧಾನವಾದಂತಹ ಒಂದು ಪಾತ್ರ ಲಭಿಸುತ್ತೆ ಎನ್ನುವಂಥದ್ದು. ಆರ್ಥಿಕ ಸ್ಥಗಿತತೆ ಇರುವಂತಹ ಒಂದು ಸಂದರ್ಭದಲ್ಲಿ ಕೃಷಿಗೆ ಪ್ರಧಾನವಾದಂತಹ ಒಂದು ಸ್ಥಾನಮಾನಗಳು ಇರುತ್ತವೆ ಅನ್ನುವಂಥದ್ದು. ಅವರ ಪ್ರಕಾರ ಕೃಷಿಯ ಪ್ರಾಧಾನ್ಯತೆ ಅಂತಂದ್ರೆ ಅದು ತುಕ್ಕು ಹಿಡಿಯುವಿಕೆ ಎಂದರ್ಥ. ಅಂದ್ರೆ ಕೃಷಿಯ ಪ್ರಾಧಾನ್ಯತೆ ಅಂತಂದ್ರೆ ಕೃಷಿಗೆ ಮಹಾದೇವ ರಾನಡೆಯವರು ಯಾವಾಗ್ಲೂ ಕೂಡ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಅವರು ನೀಡಲೇ ಇಲ್ಲ. ಹಾಗಾಗಿ ಕೃಷಿಯ ಪ್ರಾಮುಖ್ಯತೆ, ಕೃಷಿಯ ಪ್ರಾಧಾನ್ಯತೆ ಅಂತಂದ್ರೆ ಅದು ಕೃಷಿಯ ತುಕ್ಕು ಹಿಡಿಯುವಿಕೆ ಅನ್ನುವಂತಹ ಮಾತುಗಳಲ್ಲಿ ಅದನ್ನು ವಿವರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಅಂತಹ ಒಂದು ಕಾಲದಲ್ಲಿ ಅಧಿಕಾರ, ಬುದ್ಧಿಮತ್ತೆ ಮತ್ತು ಸ್ವಾವಲಂಬನೆಯ ನಷ್ಟವನ್ನ ಅದು ಪ್ರತಿನಿಧಿಸುತ್ತೆ ಅನ್ನುವಂಥ ಮಾತುಗಳನ್ನ ಮಹದೇವ ಗೋವಿಂದ ರಾನಡೆಯವರು ಕೃಷಿಯ ನೀತಿಗೆ ನೀತಿಯನ್ನ ರೂಪಿಸಕ್ಕೂ ಮೊದಲು ಈ ಕೃಷಿಯ ಪ್ರಾಧಾನ್ಯತೆ ಅಂದ್ರೆ ಏನು ಅನ್ನುವಂಥ ಮಾತುಗಳನ್ನ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಉತ್ಪಾದನಾ ಶಕ್ತಿಗಳ ಸಮತೋಲನಯುಕ್ತವಾದಂತಹ ಮತ್ತು ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಆರ್ಥಿಕ ಪ್ರಗತಿಯ ಯಶಸ್ಸು ಅಡಗಿದೆ ಅನ್ನುವಂಥ ಮಾತುಗಳನ್ನ ಮಹದೇವ ಗೋವಿಂದ ರಾನಡೆಯವರು ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅವರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳೋದಾದ್ರೆ ಯಾವುದೇ ಒಂದು ಕೃಷಿಯ ಒಂದು ಪ್ರಗತಿ ಅನ್ನುವಂಥದ್ದು ಅದು ಹಲವಾರು ಉತ್ಪಾದನಾ ಶಕ್ತಿಗಳ ಸಮತೋಲನದಿಂದ ಮತ್ತು ಸರ್ವಾಂಗೀಣ ಒಂದು ಬೆಳವಣಿಗೆಯಿಂದನೇ ಸಾಧ್ಯವಾಗುತ್ತೆ ಅಂತ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟೆ. ಕೃಷಿ ಅನ್ನುವಂಥದ್ದು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅವರು ಸಮತೋಲನ ಮಟ್ಟದ ಅಥವಾ ಸಮತೂಕದ ಒಂದು ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ ಅಂತ. ಅಂದ್ರೆ ಕೈಗಾರಿಕೆ ಮತ್ತು ಕೃಷಿಗೆ ಏಕ ಪ್ರಮಾಣದ ಒಂದು ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಏಕ ಪ್ರಮಾಣದ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ಕೃಷಿ ಎನ್ನುವಂಥದ್ದು ಕೂಡ ಅಭಿವೃದ್ಧಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ನಾವು ಹೇಳ್ಕೊಳ್ಬಹುದು. ಸೊ ಅದಕ್ಕೆ ಎರಡು ಕಾರಣಗಳನ್ನ ನಾವು ಇಲ್ಲಿ ಕೊಡಬಹುದು, ಅದು ಬಹಳ ಮಹತ್ವದ ಒಂದು ಕಾರಣಗಳು ಅಂತ ಹೇಳ್ತಾರೆ ಇವರು. ಮೊದಲನೇದು, ಅಪಾರ ಸಂಖ್ಯೆಯ ಜನರು ಕೃಷಿಯನ್ನ ಜೀವನಾಧಾರವಾಗಿ ಅವಲಂಬಿಸಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಕೃಷಿ ಎನ್ನುವಂಥದ್ದು ಜೀವನಾಧಾರ, ನಮ್ಮ ಜೀವನವನ್ನು ಮಾಡೋದಕ್ಕೆ ಬೇರೆ ಯಾವುದೇ ಒಂದು ಮಾರ್ಗಗಳಿಲ್ಲದಂತಹ ಒಂದು ವ್ಯವಸ್ಥೆಯನ್ನ ಇದು ವ್ಯಕ್ತಪಡಿಸುತ್ತೆ. ಕೃಷಿ ಅನ್ನುವಂಥದ್ದು ಜೀವನಾಧಾರ ಕಸುಬಾಗಿದೆ ಅನ್ನುವಂಥದ್ದು, ಜೀವನಕ್ಕೆ ಇದು ಆಧಾರವಾಗಿದೆ ಅನ್ನುವಂಥದ್ದು. ಎರಡನೇದು, ಭಾರತವು ಹಲವು ಕೈಗಾರಿಕೆಗಳು ಕೃಷಿ ಅವಲಂಬಿತ ಕೈಗಾರಿಕೆಗಳಾಗಿರ್ತಕ್ಕಂಥದ್ದು. ಅಂದ್ರೆ ಅದನ್ನ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಕೃಷಿಯಲ್ಲಿ ಉದಾಹರಣೆಗೆ ಸೂರ್ಯಕಾಂತಿ ಅಥವಾ ಕಡಲೆ ಬೀಜ, ಇದರಿಂದ ಇದನ್ನು ಜಾಸ್ತಿ ನಾವು ಉತ್ಪಾದನೆ ಮಾಡಿದ್ದೆ ಆದ್ರೆ ಎಲ್ಲ ಒಂದ್ ಕಡೆ ಗ್ರೌಂಡ್ನಟ್ ಇಂಡಸ್ಟ್ರಿ ಅಥವಾ ಸನ್ಫ್ಲವರ್ ಇಂಡಸ್ಟ್ರಿ ಅನ್ನುವಂಥವು ಅವು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ. ಅಥವಾ ಯಾವುದೋ ಒಂದು ಜವಳಿ ಉದ್ದಿಮೆ, ಹತ್ತಿಯನ್ನು ಯಥೇಚ್ಛವಾಗಿ ಬೆಳೆದ್ರೆ ಅಲ್ಲಿ ಬಟ್ಟೆ ಒಂದು ಉದ್ದಿಮೆ ಅನ್ನುವಂಥದ್ದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಕಬ್ಬನ್ನು ಹೆಚ್ಚಾಗಿ ಬೆಳೆದ್ರೆ ಸಕ್ಕರೆ ಒಂದು ಕೈಗಾರಿಕೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಸೆಣಬನ್ನು ಹೆಚ್ಚಾಗಿ ಬೆಳೆದ್ರೆ ಸೆಣಬಿನ ಕೈಗಾರಿಕೆಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಈ ತರದ ಒಂದು ಕೈಗಾರಿಕೆಗಳನ್ನ ನಾವು ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ನಾವು ಕರಿತೇವೆ. ಹೆಚ್ಚು ಕಡಿಮೆ ಅವತ್ತಿನ ಕಾಲಕ್ಕೆ ಎಲ್ಲ ಕೈಗಾರಿಕೆಗಳು ಕೃಷಿಯನ್ನೇ ಕೂಡ ಅವಲಂಬಿಸಿಕೊಂಡಿದ್ವು ಅನ್ನುವಂಥ ಮಾತುಗಳನ್ನು ನಾವಿಲ್ಲಿ ಹೇಳ್ಕೊಳ್ಬಹುದು. ಸೊ ನಂತರ ಭಾರತದಲ್ಲಿ ಕೃಷಿಯ ನೀತಿಯು ಕೆಲವೊಂದು ಪ್ರಶ್ನೆಗಳು ಸಾಮಾನ್ಯವಾಗಿ ಎದ್ದು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಭೂಕಂದಾಯ ಅನ್ನುವಂಥದ್ದು. ಭೂಕಂದಾಯವನ್ನ
ಅಂದಾಜಿಸಬೇಕು ಅನ್ನುವಂಥದ್ದೇ ಮೊದಲನೇ ಒಂದು ಪ್ರಶ್ನೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿಯ ನೀತಿಯನ್ನ ರೂಪಿಸೋರಿಗೆ ಕೇಳಲಾಗ್ತಾ ಇದ್ದಂತ ಒಂದು ಪ್ರಶ್ನೆ ಏನು ಅಂತಂದ್ರೆ ಅದು ಭೂಕಂದಾಯವನ್ನ ಅಂದಾಜಿಸೋದು. ಈ ವಿಧಾನದೊಂದಿಗೆ ಈ ನಮ್ಮ ಕೃಷಿಯ ಒಂದು ನೀತಿ ಅನ್ನುವಂಥದ್ದು ಬೆಸೆದುಕೊಂಡಿದೆ. ಭೂಕಂದಾಯ ಸರಿಯಾಗಿದ್ರೆ ಆ ದೇಶದ ಕೃಷಿ ನೀತಿ ಚೆನ್ನಾಗಿದೆ ಅಂತ, ಭೂಕಂದಾಯ ಪದ್ಧತಿ ಸರಿ ಇಲ್ಲ ಅಂತಂದ್ರೆ ಅಲ್ಲಿನ ಜನರಿಗೆ ಸಾಕಷ್ಟು ಅದು ತೊಂದರೆಗಳನ್ನು ಉಂಟು ಮಾಡ್ತಾ ಇತ್ತು ಅನ್ನುವಂಥದ್ದು. ಸೊ ರಾನಡೆ ಅವರು ಕೃಷಿ ಉತ್ಪಾದನೆಯಲ್ಲಿ ನಿರಂತರವಾದಂತಹ ಒಂದು ಹೆಚ್ಚಳವನ್ನ ಹೇಗೆ ಸಾಧಿಸಬೇಕು ಅನ್ನುವಂತಹ ವಿಷಯದ ಬಗ್ಗೆ ಪ್ರಬಂಧಗಳನ್ನ ರಚನೆ ಮಾಡಿದ್ದಾರೆ. ಒಂದು ಕೃಷಿಯ ವ್ಯವಸ್ಥೆ ಒಳಗೆ ನಾವು ನಿರಂತರವಾದಂತಹ ಒಂದು ಆದಾಯವನ್ನ ಅಭಿವೃದ್ಧಿಪಡಿಸಿಕೊಳ್ಬೇಕು, ಕೃಷಿಯ ಜನರ ಬದುಕನ್ನ ನಾವು ಹಸನ ಮಾಡಬೇಕು, ಕೃಷಿಯನ್ನೇ ಅವಲಂಬಿಸಿಕೊಂಡಿರ್ತಕ್ಕಂತಹ ಜನರು ಅವರ ಒಂದು ಜೀವನ ಮಟ್ಟವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂತಹ ಹತ್ತು ಹಲವು ಮಾಹಿತಿಗಳನ್ನು ತಮ್ಮ ಪ್ರಬಂಧಗಳಲ್ಲಿ ಹೇಳುವಂತಹ ಒಂದು ಕೆಲಸವನ್ನ ಮಹಾದೇವ ಗೋವಿಂದ ರಾನಡಿಯವರು ತಿಳಿಸಿದ್ದಾರೆ ಎನ್ನುವಂಥದ್ದು. ಈ ಭೂಕಂದಾಯದ ವ್ಯವಸ್ಥೆಯು ಕೃಷಿಯನ್ನು ಉತ್ತೇಜನ ಮಾಡುತ್ತಿದೆ ಎಂಬುದಾಗಿ ರಾನಡಿಯವರು ತಮ್ಮ ಪ್ರಬಂಧಗಳಲ್ಲಿ ತಿಳಿಸ್ತಾರೆ. ರೈತರು ತಾವು ಮಾಲೀಕರಾಗಿರುವ ಅಥವಾ ಭೂಮಿಯಲ್ಲಿ ಅಧಿಕ ವರ್ಷಗಳು ಅಧಿಕಾರಗಳೊಂದಿಗೆ ಸಾಗುವಳಿಯನ್ನ ಮಾಡುತ್ತಾರೆ. ಯಾರು ಮಾಲೀಕರು, ಭೂ ಮಾಲೀಕರು ಯಾರು, ರೈತರುಗಳು ಭೂಮಿಯನ್ನ ತಮ್ಮ ಸ್ವಂತಕ್ಕೆ ಅಂತ ಇಟ್ಕೊಂಡಿರ್ತಾರೋ ಅವರು ಅಧಿಕಾರಯುತವಾದಂತಹ ಒಂದು ಕಾಲವನ್ನ ಭೂಮಿಯ ಜೊತೆಗೆ ಕಳೀತಾರೆ. ಸುದೀರ್ಘ ಅವಧಿಯವರೆಗೆ ಆ ಭೂಮಿಯಲ್ಲಿ ಸಾಗುವಳಿಯ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಬದುಕನ್ನ ತುಂಬಾ ಚೆನ್ನಾಗಿ ಅವರು ನಿರ್ಮಾಣ ಮಾಡಿಕೊಳ್ತಾರೆ ಅನ್ನುವಂಥ ಮಾತುಗಳನ್ನ ಇಲ್ಲಿ ರಾನಡಿಯವರು 1881 ತಮ್ಮ ಪ್ರಬಂಧದಲ್ಲಿ ಇದನ್ನ ತಿಳಿಸ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಬಹುದು. ಸೊ ಮುಂದುವರೆದು ಬಂಡವಾಳಶಾಹಿ ಮಾದರಿಯ ಕೃಷಿಯನ್ನ ಅಭಿವೃದ್ಧಿಪಡಿಸುವುದು ಬಹಳ ಮುಖ್ಯವಾದದ್ದು ಅನ್ನುವಂಥದ್ದನ್ನು ಕೂಡ ಇವರು ರಾನಡಿಯವರು ಹೇಳ್ತಾರೆ. ಆಗ ಭೂಮಿಯಲ್ಲಿ ಉತ್ಪಾದಕ ಶಕ್ತಿಗಳು ಬಿಡುಗಡೆಯಾಗುತ್ತವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇದು ದೀರ್ಘಾವಧಿ ಕ್ರಿಯೆಯಾಗಿದೆ. ಈ ಕ್ರಿಯೆಗೆ ಬಹಳ ಮುಖ್ಯವಾಗಿ ಭೂಕಂದಾಯದ ಬಗೆಗಿನ ಕಾನೂನುಗಳು ನೆರವಾಗಬಹುದು ಅಂತ ಹೇಳ್ತಾರೆ. ದೀರ್ಘಾವಧಿಯ ಪ್ರಕ್ರಿಯೆ ಆಗಿದ್ರೂ ಕೂಡ ಭೂಕಂದಾಯದ ಒಂದು ವ್ಯವಸ್ಥೆ ಖಂಡಿತವಾಗಿ ಕೂಡ ದೀರ್ಘಾವಧಿನಲ್ಲಿ ನಾವು ನಮ್ಮ ನೈಜ ವರಮಾನವನ್ನ ಹೆಚ್ಚಳ ಮಾಡಿಕೊಳ್ತಕ್ಕಂತಹ ಒಂದು ರಚನಾತ್ಮಕ ಪ್ರಕ್ರಿಯೆಯನ್ನ ಕಂಡುಕೊಳ್ಳೋದಕ್ಕೆ ಇದು ಕಾರಣ ಆಗತ್ತೆ ಎನ್ನುವಂಥ ಮಾತುಗಳನ್ನ ಅವತ್ತಿನ ಕಾಲಕ್ಕೆ ರಾನಡಿಯವರು ತಮ್ಮ ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ಇದನ್ನ ಹೇಳಿದ್ದಾರೆ. ಈ ಕಾರ್ಯಕ್ಕೆ ರಾನಡಿಯವರು ಶಾಶ್ವತವಾದ ರೈತವಾದಿ ಭೂ ಪದ್ಧತಿಯ ಬಗೆಗೆ ಅವರು ವಾದಿಸಿದ್ದಾರೆ. ಶಾಶ್ವತವಾದಂತಹ ಒಂದು ರೈತವಾದಿ ಪದ್ಧತಿ, ಶಾಶ್ವತವಾದಂತಹ ರೈತವಾದಿ ಪದ್ಧತಿ ಅಂದ್ರೆ ಏನು? ರೈತರಿಗೆ ಇವತ್ತಿಗೂ ಕೂಡ ಸರ್ಕಾರಗಳು ಜಾರಿಗೆ ತರ್ತಾ ಇದೆ, ಉಳುವವನೇ ಭೂಮಿಯ ಒಡೆಯ, ಟ್ರಿಲ್ಲರ್ಸ್ ಆಫ್ ದ ಓನರ್ ಆಫ್ ದ ಲ್ಯಾಂಡ್ ಅಂತ. ಹೌದು, ಒಬ್ಬ ಅರ್ಥಶಾಸ್ತ್ರಜ್ಞನ ಒಂದು ಮಾತುಗಳಲ್ಲಿ ಹೇಳದಾದ್ರೆ ಆರ್ಥರ್ ಯಂಗ್ ಅನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞನ ಮಾತುಗಳನ್ನ ಹೇಳ್ತಾನೆ, ಸ್ವಂತಕ್ಕೆ ಅಂತ ಹೇಳಿ ಒಂದಷ್ಟು ಭೂಮಿಯನ್ನು ಒಬ್ಬ ರೈತನಿಗೆ ಕೊಟ್ರೆ ಆ ಭೂಮಿ ತಂದು ಅನ್ನುವಂತಹ ಪ್ರೀತಿಯಿಂದ ಅವನೇನ್ ಮಾಡ್ತಾನೆ, ಅದು ಬಂಜರು ಭೂಮಿಯಾಗಿದ್ರು ಕೂಡ ಅದನ್ನ ಫಲವತ್ತಾದ ಭೂಮಿಯನ್ನಾಗಿ ಅವನು ಪರಿವರ್ತನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದೇ ನೀವು ಟ್ಯಾಲೆಂಟ್ಗೆ ಅಂತ ಕೊಟ್ರೆ ಅಥವಾ ಗೇಣಿಗೆ, ಭೂಮಾಲಿಕ ಯಾರೋ ನೀವು ಅಲ್ಲಿ ಒಬ್ಬ ರೈತನಿಗೆ ಒಬ್ಬ ಕೂಲಿ ಕಾರ್ಮಿಕನಾಗಿ ನೀವು ಉದ್ಯೋಗವನ್ನು ಕೊಟ್ಟಿದ್ದೆ ಆದ್ರೆ ಅದು ಫಲವತ್ತಾದ ಭೂಮಿಯಾದ್ರೂ ಕೂಡ ಅವನು ಅದನ್ನ ಬಂಜರು ಭೂಮಿಯನ್ನಾಗಿ ಪರಿವರ್ತಿಸ್ತೇನೆ ಅನ್ನುವಂಥ ಮಾತುಗಳು ಇಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ರೈತವಾಗಿ ಒಂದು ಭೂ ಪದ್ಧತಿಯನ್ನ ಅಸ್ತಿತ್ವಕ್ಕೆ ತರಬೇಕು ಅನ್ನುವಂಥದ್ದು ರಾನಡಿಯವರ ಒಂದು ಅಭಿಪ್ರಾಯ ಆಗಿತ್ತು. ಈ ಪದ್ಧತಿಯಲ್ಲಿ ನಿಗದಿಪಡಿಸಿದ ಪ್ರತಿ 20 ಅಥವಾ 30 ವರ್ಷಗಳಿಗೆ ಒಮ್ಮೆ ಅದನ್ನ ಹಣದ ಮೌಲ್ಯಕ್ಕೆ ಪರಿವರ್ತಿಸಬೇಕು. ಯಾವುದೇ ಭೂಮಿಯನ್ನ 20-30 ವರ್ಷಗಳ ನಂತರ ಹಣದ ಮೌಲ್ಯಕ್ಕೆ ಅದನ್ನ ಪರಿವರ್ತನೆಯನ್ನ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಇದೊಂದೇ ಕೃಷಿ ಸಮಸ್ಯೆಗೆ ಪರಿಹಾರವನ್ನ ಒದಗಿಸಬಲ್ಲದು ಅನ್ನುವಂಥದ್ದು ಕೂಡ ರಾನಡೆಯವರ ಒಂದು ಅಭಿಪ್ರಾಯ. 20-30 ವರ್ಷಗಳಾದ ನಂತರ ಆ ಕೃಷಿ ಭೂಮಿಯನ್ನ ಕೃಷಿಯ ಒಂದು ಫಲವತ್ತತೆ ಆಧಾರದ ಮೇಲೆ ಅದಕ್ಕೆ ಒಂದು ಮೌಲ್ಯವನ್ನ ಕಟ್ಟಬೇಕು ಅನ್ನುವಂಥದ್ದು ರಾನಡೆಯವರ ಒಂದು ಅಭಿಪ್ರಾಯ ಆಗಿತ್ತು. ಇದರಲ್ಲಿ ಒಂದು ಪ್ರಮುಖವಾದಂತಹ ಮತ್ತೊಂದು ಅಂಶ ಏನು ಅಂತಂದ್ರೆ ಭೂಕಂದಾಯದ ಪ್ರಮಾಣವನ್ನ ನಿವ್ವಳ ಲಾಭವನ್ನ ಸರ್ಕಾರ ಅಥವಾ ಖಾಸಗಿ ಭೂ ಮಾಲೀಕರ ನಡುವೆ ಹಂಚಿಕೆಯನ್ನ ಮಾಡಬೇಕು. ಅದು ಯಾವ ಪ್ರಮಾಣದಲ್ಲಿ ಅಂತಂದ್ರೆ 50% ಪ್ರಮಾಣದಲ್ಲಿ, 50-50 ಅಂತ ಹೇಳ್ಬಹುದು. ಭೂ ಮಾಲೀಕರಾಗಿರ್ಬಹುದು ಅಥವಾ ಸರ್ಕಾರ ಆಗಿರ್ಬಹುದು, ಇವರಿಬ್ರು ಕೂಡ ಈ ಭೂಕಂದಾಯವನ್ನ ಸರಿ ಪ್ರಮಾಣದಲ್ಲಿ 50-50 ಒಂದು ದರದಲ್ಲಿ
ಹಂಚಿಕೆಯನ್ನ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ರಾನಡಿ ಅವರು ಪ್ರಸ್ತಾಪಿಸಿದ್ರು. ಸರ್ಕಾರವು ತನ್ನದೇ ವ್ಯವಹಾರಗಳಿಗಾಗಿ ಆಹಾರ ಧಾನ್ಯಗಳ ಬದಲಾಗಿ ಸರ್ಕಾರ ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ಸಾರ್ವಜನಿಕ ಒಂದು ಆದಾಯವನ್ನ ಕ್ರೋಢೀಕರಿಸುವಂತಹ ಒಂದು ಸಂದರ್ಭಗಳಲ್ಲಿ, ಸಾಮಾಜಿಕ ಸೇವಾ ಕಾರ್ಯಗಳನ್ನ ಮಾಡುವಂತಹ ಸಂದರ್ಭಗಳಲ್ಲಿ ಅದು ಕಂದಾಯದ ರೂಪದಲ್ಲಿ, ದವಸ ಧಾನ್ಯಗಳ ರೂಪದಲ್ಲಿ ಏನಾದರೂ ಆದಾಯವನ್ನ ಪಡ್ಕೊಂಡಿದ್ದೆ ಆದ್ರೆ ಸರ್ಕಾರಕ್ಕೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರ ಯಾವಾಗ್ಲೂ ತನ್ನ ಆದಾಯವನ್ನ ನಗದಿನ ರೂಪದಲ್ಲಿ ಪಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡುತ್ತೆ. ನಗದಿನ ರೂಪದಲ್ಲಿ ಸರ್ಕಾರ ಆದಾಯಗಳನ್ನ ಪಡ್ಕೊಂಡಾಗ ಮಾತ್ರವೇ ಸರ್ಕಾರ ತನ್ನ ಸಾರ್ವಜನಿಕ ವೆಚ್ಚಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತನ್ನದೇ ಆದಂತಹ ಒಂದು ನೀತಿ ನಿಯಮಗಳನ್ನು ರೂಪಿಸಿಕೊಂಡು ಸಾಮಾಜಿಕ ವೆಚ್ಚಗಳಾಗಿರ್ಬೋದು, ಆಡಳಿತದ ವೆಚ್ಚಗಳಾಗಿರ್ಬಹುದು, ಅಥವಾ ರಾಷ್ಟ್ರದ ರಕ್ಷಣೆಯ ವೆಚ್ಚಗಳಾಗಿರ್ಬಹುದು, ಅಥವಾ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ವಿಮೆ, ಎಲ್ಲ ಕ್ಷೇತ್ರಗಳ ಸಂಪೂರ್ಣ ಒಂದು ಅಭಿವೃದ್ಧಿಯ ಕೆಲಸಗಳಾಗಿರ್ಬಹುದು, ಇವೆಲ್ಲವನ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ಬಹಳ ಸುಲಭವಾಗುತ್ತೆ. ಒಂದು ವೇಳೆ ಅದು ವೇತನಗಳ ತನಗೆ ಬರ್ತಕ್ಕಂತಹ ಒಂದು ಆದಾಯವನ್ನ ದವಸ ಧಾನ್ಯಗಳ ರೂಪದಲ್ಲಿ ಪಡ್ಕೊಂಡಿದ್ದೆ ಆದ್ರೆ ಆ ದವಸ ಧಾನ್ಯಗಳನ್ನ ನಗದಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಬಹುದೊಡ್ಡ ಸಮಸ್ಯೆ ಆಗಬಹುದು ಅನ್ನುವಂತ ಮಾತುಗಳನ್ನ ಇಲ್ಲಿ ರಾನಡಿಯವರು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇದು ಸರಕು ಸೇವೆಗಳ ರೂಪದಲ್ಲಿ ಯಾವುದೇ ರೀತಿಯ ಒಂದು ಬೆಲೆಗಳನ್ನ ಪಡ್ಕೊಳ್ದೇನೆ ಅದನ್ನ ನಗದಿನ ರೂಪದಲ್ಲಿ ತನ್ನ ಆದಾಯವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸರ್ಕಾರಗಳು ಅನ್ನುವಂಥದ್ದನ್ನ ಇವರು ಹೇಳ್ತಾರೆ. ಸೊ ಮುಂದುವರೆದು ಇಲ್ಲಿ ಸರ್ಕಾರದ ಬೆಲೆ ಬದಲಾವಣೆಗೆ ನಿಖರವಾದ ಅಂಕಿಅಂಶಗಳನ್ನ ಅದು ಒಳಗೊಂಡಿದೆ ಅನ್ನುವಂತಹ ಒಂದು ಮಾತನ್ನು ಕೂಡ ರಾನಡಿಯವರು ಹೇಳ್ತಾರೆ. ಮನಗೊಂದಂತೆ ಹೇಗೆಗೋ ಸರ್ಕಾರ ಬೆಲೆಯನ್ನ ಪಡೆಯೋದಿಲ್ಲ, ಅದು ಒಂದು ನಿಖರವಾದಂತಹ ಒಂದು ಅಂಕಿಅಂಶಗಳನ್ನ ಪ್ರಕಾರ ತನ್ನ ಬೆಲೆಯನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆ ಒಂದು ಅಂಕಿಅಂಶಗಳು ಯಾವ್ಯಾವುದು, ಯಾವುದ್ರ ಮುಖಾಂತರ ಅದನ್ನು ಹೇಳಬಹುದು ಅನ್ನೋದಾದ್ರೆ, ಮೊದಲನೇದಾಗಿ ಹೊಸ ಹೊಸ ಕಂದಾಯ ಪದ್ಧತಿಯು ಲೇವಾದೇವಿಗಾರರು ಮತ್ತು ರೈತರ ನಡುವಣ ಸಂಘರ್ಷವನ್ನ ತಗ್ಗಿಸುತ್ತದೆ. ಕಂದಾಯ ಪದ್ಧತಿ ಅನ್ನುವಂಥದ್ದು ಜಾರಿಗೆ ಬಂದಾಗ ಅದು ಹೊಸ ಮಾದರಿಯದ್ದಾಗಿರ್ಬೇಕು, ಅದು ಸ್ಥಿರವಾದ ಒಂದು ಕಂದಾಯ ಮಾದರಿಗಳಾಗಿರ್ಬಾರ್ದು. ಅದು ಆಗಾಗ್ಗೆ ಬದಲಾವಣೆಗಳಾಗ್ತಾ ಇದ್ರೆ ಖಂಡಿತವಾಗಿ ಕೂಡ ಸೊ ರೈತರ ನಡುವೆ ಮತ್ತು ಮಾಲೀಕರ ನಡುವೆ ಆಗಿಂದಾಗಿ ಕಂಡುಬರ್ತಕ್ಕಂತಹ ಒಂದು ಸಂಘರ್ಷಗಳನ್ನ ಇದು ತಗ್ಗಿಸುತ್ತೆ ಮತ್ತು ಭೂಮಿಯಲ್ಲಿ ಉತ್ಪಾದಕ ಊಟ ಎನ್ನುವಂಥದ್ದು ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಮೊದಲನೆಯ ಅಂಶ. ಈ ಕಂದಾಯ ಪದ್ಧತಿ ಬಂದಿದ್ದೇ ಆದ್ರೆ ಇದರಿಂದ ಅನುಕೂಲತೆಗಳು ಏನು ಅನ್ನುವಂಥ ಮಾತುಗಳನ್ನ ರಾನಡಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಎರಡನೇ ಪಾಯಿಂಟ್ ಯಾವುದು ಅಂತಂದ್ರೆ, ಉದಾಸೀನ ಮತ್ತು ಸೋಮಾರಿತನದ ರೈತರಿಗೆ ಅವರ ಭೂಮಿಯನ್ನ ಬೇರೆಯವರಿಗೆ ಮಾರಾಟ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಮಾಡಬೇಕು. ಕೆಲವರು ಸಾವಿರಾರು ಎಕರೆ ಭೂಮಿಗೆ ಒಡೆಯರಾಗಿರ್ತಾರೆ, ಯಾವ ಭೂಮಿಯಲ್ಲೂ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲ್ಲ. ಇದರಿಂದ ಯಾರಿಗೆ ನಷ್ಟ? ದೇಶಕ್ಕೆ ನಷ್ಟ. ಎಷ್ಟೋ ಜನರಿಗೆ ಭೂಮಿನೇ ಇಲ್ಲ, ಆದ್ರೆ ಎಷ್ಟೋ ಜನರಿಗೆ ಸಾವಿರಾರು ಎಕರೆ ಭೂಮಿ ಇದೆ, ಆದ್ರೆ ಅದರಲ್ಲಿ ಅವರು ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ, ಸೋಮಾರಿತನವನ್ನ ಅವರು ಮೆರಿತಾ ಇದ್ದಾರೆ ಮತ್ತು ಉದಾಸೀನದಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಂಥವರ ಭೂಮಿಗಳನ್ನ ಆಸಕ್ತಿ ಇರ್ತಕ್ಕಂತಹ ಒಂದು ರೈತರಿಗೆ ಮಾರಾಟವನ್ನು ಮಾಡಿ ಅಂತ ಅವರನ್ನ ಪ್ರೇರೇಪಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಕಾಲಕ್ರಮದಲ್ಲಿ ಹೆಚ್ಚು ದಕ್ಷವಾದ ಮತ್ತು ಉಳಿತಾಯವಿರುವ ಮಾರ್ಗಗಳು ಭೂಮಿಯ ಮೇಲಿನ ಮಾಲೀಕತ್ವವನ್ನು ಪಡೆದಂತಹ ಆ ಒಂದು ರೈತರಿಗೆ ಸರ್ಕಾರದಿಂದ ಹಲವಾರು ರೀತಿಯ ಕಾಮಗಾರಿಗಳ ಒಂದು ಪ್ರಯೋಜನವನ್ನು ಪಡಿತಾರೆ ಅವರು. ಹೀಗೆ ಸಾಗುವಳಿಯನ್ನ ಮಾಡ್ತಾ ಇದ್ದಂಥವರು ಸಂಪೂರ್ಣವಾಗಿ ಭೂಮಿಯಿಂದ ಬೇರ್ಪಟ್ಟು ಹೋಗ್ತಾರೆ. ಅಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ, ಉದಾಸೀನತೆಯಿಂದ ಅವ್ರ ಭೂಮಿಯನ್ನ ಮಾರ್ಕೊಂಡ್ರು. ಈ ಮಾರ್ಕೊಂಡ ಫಲವಾಗಿ ಅವ್ರು ಏನಾಗಿದ್ದಾರೆ, ಬಂಡವಾಳಶಾಹಿಗಳ ಪಾಲಾಗುತ್ತೆ. ಸರ್ಕಾರದಿಂದ ಬಂಡವಾಳಶಾಹಿಗಳು ಸಾಕಷ್ಟು ಅನುಕೂಲತೆಯನ್ನು ಪಡ್ಕೊಂಡು ಮತ್ತಷ್ಟು ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಆದ್ರೆ ಈ ಭೂಮಿಯನ್ನ ಮಾರದಂತವರು ಶಾಶ್ವತವಾಗಿ ಭೂಮಿಯಿಂದ ಅವರು ಬೇರೆ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಬಟ್ ಇದು ಒಂದು ರಾಷ್ಟ್ರೀಯ ಕೆಡುಕು ಅನ್ನುವಂತ ಮಾತನ್ನು ಕೂಡ ರಾನಡಿಯವರು ತಮ್ಮ ಅಭಿಪ್ರಾಯಗಳಲ್ಲಿ ದಾಖಲಿಸ್ತಾರೆ. ಸೊ ನಂತರ ಭೂಕಂದಾಯ, ಮೂರನೇ ಪಾಯಿಂಟ್, ಭೂಕಂದಾಯ ಪದ್ಧತಿಯನ್ನು ರೈತರು ಇದರಿಂದ ದೂರವಿರುವುದಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಯಾಕೆಂದ್ರೆ ಬೆಲೆ ಏರಿಕೆಯೊಂದಿಗೆ ಸರ್ಕಾರಕ್ಕೆ ಬರ್ತಕ್ಕಂತಹ ಭೂಕಂದಾಯ ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ. ಬೆಲೆ ಇಳಿಕೆಯೊಂದಿಗೆ ಸರ್ಕಾರಕ್ಕೆ ಬರ್ತಕ್ಕಂತಹ ಭೂಕಂದಾಯ ಕೂಡ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಅದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಭೂಕಂದಾಯಗಳು ಜಾಸ್ತಿ ಆದಾಗ ಅಥವಾ ಒಂದು ದೇಶದ ಪ್ರಗತಿ ಅನ್ನುವಂಥದ್ದು ಜಾಸ್ತಿ ಆದಾಗ ಆ ಪ್ರಗತಿಯಿಂದ ಬೆಲೆಗಳು ಹೆಚ್ಚಾಗುತ್ತೆ. ಬೆಲೆಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಭೂಕಂದಾಯ ಅನ್ನುವಂಥದ್ದು ಹೆಚ್ಚಾಗಿ ಹರಿದು ಬರುತ್ತೆ. ಒಂದ್ ವೇಳೆ ಬೆಲೆಗಳ ಪ್ರಮಾಣ ಕಡಿಮೆ ಆಗಿದೆ ಆದ್ರೆ
ಸೊ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ರೆವಿನ್ಯೂ ಕೂಡ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಇವತ್ತು ನಾವೆಲ್ಲ ನೋಡ್ತಾ ಇರ್ತಕ್ಕಂತ ಒಂದು ಕೋವಿಡ್ ಸಿಚುವೇಶನ್, ಸರ್ಕಾರಕ್ಕೆ ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೊಡ್ತಕ್ಕಂಥದ್ದೇ ಕೂಡ ಬಹಳ ಕಷ್ಟದಾಯಕವಾಗಿದೆ. ಸರ್ಕಾರ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಇವತ್ತಿನ ದಿನ ಸಾಧ್ಯ ಆಗ್ತೇನೆ ಇಲ್ಲ. ಹೊಸ ಹೊಸ ಯೋಜನೆಗಳನ್ನು ರೂಪಿಸೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗ್ತೇ ಇಲ್ಲ. ಯಾಕಂದ್ರೆ ಒಂದು ತರದಲ್ಲಿ ಇವತ್ತು ತುರ್ತು ಪರಿಸ್ಥಿತಿಗಳನ್ನ ಸರ್ಕಾರಗಳು ಎದುರಿಸ್ತಾ ಇದ್ದಾವೆ ಈ ಕೋವಿಡ್ ಸಿಚುವೇಶನ್ ಅಲ್ಲಿ. ಇದು ನಿಮಗೆ ನಮಗೆ ಎಲ್ರಿಗೂ ಕೂಡ ಗೊತ್ತಿದೆ. ಇಂತಹ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಎಲ್ಲ ಒಂದು ಮಾರ್ಗಗಳಿಂದ ಬರ್ತಕ್ಕಂಥ ಆದಾಯ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಸೊ ಬೆಲೆಗಳು ಕಡಿಮೆ ಆದಾಗ ಸರ್ಕಾರಕ್ಕೆ ಆದಾಯಗಳು ಕಡಿಮೆ ಆಗ್ತಾ ಹೋಗ್ತವೆ. ಬೆಲೆಗಳು ಹೆಚ್ಚಳ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಅಲ್ಲಿ ಪ್ರಗತಿ ಎನ್ನುವಂಥದ್ದು ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಹೇಳ್ಕೊಳ್ಬಹುದು. ಸೊ ಹಾಗಾಗಿ ಈ ಅಂಶದ ಬಗ್ಗೆ ಭೂಕಂದಾಯ ಅನ್ನುವಂಥದ್ದು ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಭಾರ ಆಗೋದಿಲ್ಲ. ಬೆಲೆಗಳು ಹೆಚ್ಚಳಾದಾಗ ಅವ್ರಿಗೂ ಆದಾಯ ಬರುತ್ತೆ, ಸರ್ಕಾರಕ್ಕೂ ಆದಾಯ ಬರುತ್ತೆ ಅನ್ನುವಂಥ ಮಾತನ್ನ ರಾನಡಿ ಅವರು ಹೇಳುವಂತ ಪ್ರಯತ್ನವನ್ನ ಮಾಡ್ತೇವೆ. ತನ್ನ ಹೊಸ ಭೂಕಂದಾಯ ವ್ಯವಸ್ಥೆಯಲ್ಲಿ ಎರಡು ರೀತಿಯ ಟೀಕೆಗಳನ್ನ ರಾನಡೆಯವರೇ ಗುರುತಿಸ್ತಾರೆ ಮತ್ತು ಅದಕ್ಕೆ ಉತ್ತರವನ್ನ ಕಂಡುಕೊಳ್ತಾರೆ. ಮೊದಲನೇದಾಗಿ, ಗಳಿಸಿದ ಹೆಚ್ಚುವರಿ ಆದಾಯದ ನಷ್ಟದಿಂದ ಭೂಕಂದಾಯವು ವಿರಳವಾಗುವ ಮತ್ತು ಅದರ ಒಟ್ಟು ಮೊತ್ತವು ಕಡಿಮೆಯಾಗುವ ಸಂಭವ ಇದೆ ಅನ್ನುವಂಥದ್ದು. ಆದರೆ ಈ ವಾದವನ್ನ ರಾನಡೆಯವರೇ ತಿರಸ್ಕರಿಸಿ ಅವರು ಏನನ್ನ ಹೇಳ್ತಾರೆ ಅಂತಂದ್ರೆ, ಯಾವುದೇ ಒಂದು ವಸ್ತುವಿನ ಮೌಲ್ಯಗಳು ಏರಿಕೆಯಾದಂತೆ ಅದರ ಲಾಭವೂ ಕೂಡ ಹೆಚ್ಚಳ ಆಗುತ್ತೆ, ಅದು ರೈತರಿಗೂ ಕೂಡ ಲಾಭ ಹೆಚ್ಚಾಗುತ್ತೆ, ಹಾಗೇನೆ ಕೂಡ ಸರ್ಕಾರಕ್ಕೂ ಕೂಡ ಅದರ ಲಾಭ ಹೆಚ್ಚಾಗುತ್ತೆ. ಸೊ ಯಾವುದೇ ಭೂಕಂದಾಯಗಳು ಹೆಚ್ಚಳ ಆಗೋದ್ರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಇಲ್ಲಿ ರಾನಡೆಯವರು ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನಂತರ ಎರಡನೇದಾಗಿ, ಭಾರತೀಯ ರೈತನು ಅಜ್ಞಾನಿಯು, ದುಂದುವೆಚ್ಚ ಮಾಡುವವನು ಮತ್ತು ಉದ್ಯಮ ರಹಿತನು ಅಥವಾ ಉದ್ಯಮಶೀಲರಹಿತನು ಆಗಿದ್ದಾನೆ ಅನ್ನುವಂಥದ್ದು. ಅವನು ಉದ್ಯಮಶೀಲನಾಗಿರಲ್ಲ, ಅವನು ಅಜ್ಞಾನಿಯಾಗಿದ್ದಾನ. ಸೊ ಅವನು ದುಂದುವೆಚ್ಚವನ್ನು ಮಾಡುವಂತವನು ಆಗಿದ್ದಾನೆ ಭಾರತದ ರೈತರು. ಹೀಗಾಗಿ ಸರ್ಕಾರಕ್ಕೆ ಯಾವುದೇ ಕ್ರಮಗಳನ್ನ ಕೈಗೊಂಡು ಅವನ ಪರಿಸ್ಥಿತಿಗಳನ್ನ ಸುಧಾರಿಸುವಂತ ಏನೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಸೊ ಆ ರೈತನ ಬದುಕು ಅದು ಸ್ವಚ್ಛಂದವಾಗಲ್ಲ, ಅದು ಅಭಿವೃದ್ಧಿ ಆಗಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ಈ ದಿಕ್ಕಲ್ಲಿ ಅವರು ಹೇಳ್ತಾರೆ. ಸೊ ನಂತರ ರಾನಡೆಯವರು ಕೃಷಿಯ ನೀತಿಯ ಬಗ್ಗೆ ತಿಳಿಸುವಾಗ ಎರಡು ಪ್ರಮುಖ ಅಂಶಗಳ ಬಗ್ಗೆ ಅವರು ವಿವರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮೊದಲನೇದೇನು ಅಂತಂದ್ರೆ, ಭೂಕಂದಾಯವು ಗೇಣಿಯೇ ಅಥವಾ ತೆರಿಗೆಯೇ? ಬಹಳ ಮುಖ್ಯವಾದದ್ದು ಇದು. ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳು ಕೂಡ ಕೇಳಬಹುದಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಭೂಕಂದಾಯ ಅನ್ನುವಂಥದ್ದು ಗೇಣಿಯೇ ಅಥವಾ ತೆರಿಗೆಯೇ ಅನ್ನುವಂತ ಒಂದು ವಾದ. ಇದಕ್ಕೆ ರಾನಡೆಯವರ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಸಣ್ಣ ಪ್ರಮಾಣದ ಕೃಷಿಯು ಆರ್ಥಿಕವಾಗಿ ದಕ್ಷವೇ? ಸಣ್ಣ ಪ್ರಮಾಣದ ಕೃಷಿಯು ಆರ್ಥಿಕವಾಗಿ ದಕ್ಷವೇ? ಅಂದ್ರೆ ಇಲ್ಲಿ ಭೂಕಂದಾಯ ಅನ್ನೋದು ಗೇಣಿಯೇ ಅಥವಾ ತೆರಿಗೆಯೇ ಅನ್ನೋದ್ರ ಬಗ್ಗೆ ರಾನಡೆಯವರ ಅಭಿಪ್ರಾಯ ಏನು, ಮತ್ತು ಅತ್ಯಂತ ಸಣ್ಣ ಪ್ರಮಾಣದ ಕೃಷಿ ಅನ್ನುವಂಥದ್ದು ಅದು ಆರ್ಥಿಕವಾಗಿ ದಕ್ಷವೇ ಅಥವಾ ಅಲ್ಲವೇ ಅನ್ನುವಂತಹ ಒಂದು ಮಾತುಗಳನ್ನ ನಾವು ಈಗ ಚರ್ಚಿಸೋಣ. ಈ ಮೇಲ್ಕಂಡ ಎರಡೂ ಪ್ರಶ್ನೆಗಳು ಏನಿದಾವೆ, ಹೇಳದಂತ ಎರಡೂ ಪ್ರಶ್ನೆಗಳು, ಆ ಎರಡೂ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗಿ ಉತ್ತರವನ್ನು ಹೇಳೋದಾದ್ರೆ, ಮೊದಲೇದನ್ನ ನಾವೀಗ ಆಯ್ಕೆ ಮಾಡ್ಕೋಣ. ಸೊ ಭೂಕಂದಾಯವು ಗೇಣಿಯೇ ಅಥವಾ ತೆರಿಗೆಯೇ? ಭೂಮಿಯ ಮಾಲೀಕರಿಗೆ, ಇಲ್ಲಿ ಭೂಮಿಯ ಮಾಲೀಕ ಯಾರು ಅಂತಂದ್ರೆ ಸರ್ಕಾರ. ಭೂಮಿಯ ಮಾಲೀಕ ಸರ್ಕಾರ. ಯಾಕಂದ್ರೆ ನಾನು ಈಗಾಗಲೇ ಇದನ್ನ ಸಾಕಷ್ಟು ಸಾರಿ ತಿಳಿಸ್ಕೊಟ್ಟಿದ್ದೀನಿ, ಎಲ್ಲ ಭೂಮಿಗಳ ಒಡೆಯ ಯಾರು ಅಂತಂದ್ರೆ ಭೂ ಮಾಲೀಕ, ಅದು ಸರ್ಕಾರ. ಸೊ ಅವನು ಭೂಮಿಯಿಂದ ಪಡೆಯುವಂತಹ ಆದಾಯವನ್ನ ಗೇಣಿದಾರನಿಂದ ಅವನು ಪಡ್ಕೊಳ್ತಾನೆ, ಹಾಗಾಗಿ ಅದನ್ನ ಗೇಣಿ ಅಂತ ಕರೀಬಹುದು. ಆದ್ರೆ ಇಲ್ಲಿ ಇದನ್ನ ಹೇಳುವಂತದ್ದು ಯಾರು ಅಂತಂದ್ರೆ ಬ್ರಿಟಿಷರು. ಬ್ರಿಟಿಷರ ಅಧಿಕಾರಾವಧಿಯಲ್ಲಿ ಎಲ್ಲಾ ಭೂಮಿಯ ಮಾಲೀಕ ಯಾರು ಅಂತಂದ್ರೆ, ನಾವು ಬ್ರಿಟಿಷರು ಅಥವಾ ರಾಜ, ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಭೂಮಿಯನ್ನು ತೆಗೆದುಕೊಂಡು ಉಳುಮೆಯನ್ನ ಮಾಡಿ ಅದರಿಂದ ಫಲವನ್ನ ತೆಗಿತಾ ಇದ್ದೀರಾ, ಹಾಗಾಗಿ ನೀವು ನಮ್ಗೆ ಗೇಣಿಯನ್ನು ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ಇದನ್ನ ರಾನಡೆಯವರು ಒಪ್ಕೊಳ್ಳೋದಿಲ್ಲ. ಭೂಕಂದಾಯ ಅನ್ನೋದು ಗೇಣಿ ಆಗಲ್ಲ, ಅದು ತೆರಿಗೆಯಾಗಿದೆ ಎಂಬುದಾಗಿ ಅವರು ವಾದವನ್ನ ಮಾಡ್ತಾರೆ. ಭೂಕಂದಾಯವನ್ನ ಅಂದಾಜಿಸುವಂತ ಒಂದು ಖರ್ಚು ತುಂಬಾ ಹೆಚ್ಚಾಗಿದ್ರಿಂದ ಆ ಬಗೆಗೆ ಸ್ವಯಂ ಸರ್ಕಾರವೇ ಈ ಅಂದಾಜಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ, ಮತ್ತು ಸರ್ಕಾರವು ಕೂಡ ಈ ಅಂದಾಜಿಸುವಂತಹ ವೆಚ್ಚಗಳು ಜಾಸ್ತಿ ಆಗಿರೋದ್ರಿಂದ ಸರ್ಕಾರಕ್ಕೆ ಇದು ನಾಚಿಕೆಗೇಡಾಗಿದೆ,
ಸರ್ಕಾರ ನಾಜಿಸುವಂತ ಒಂದು ಕೆಲಸ ಆಗಿದೆ ಅನ್ನುವಂತ ಮಾತುಗಳನ್ನ ರಾನಡಿ ಅವರು ಹೇಳೋದ್ರ ಮುಖಾಂತರ ಲ್ಯಾಂಡ್ ಲಾ ರಿಫಾರ್ಮ್ಸ್ ಅಂಡ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್ ಅಕ್ಟೋಬರ್ 1881 ತಮ್ಮ ಲೇಖನದಲ್ಲಿ ಇದನ್ನ ಹೇಳಿದ್ದಾರೆ. ಸೊ ಕಂದಾಯವನ್ನು ವಸೂಲಾತಿ ಮಾಡತಕ್ಕಂತಹ ವೆಚ್ಚಗಳು ವಿಪರೀತವಾದಾಗ ಅದು ಸರ್ಕಾರಕ್ಕೆ ನಾಚಿಕೆ ಆಗುತ್ತೆ. ಯಾವ ರೀತಿಯಾಗಿ ನಾವು ನಮಗೆ ಬರಬೇಕಾದ ಸರ್ಕಾರಕ್ಕೆ ಬರಬೇಕಾದಂತಹ ಒಂದು ಆದಾಯವನ್ನು ವಸೂಲಿ ಮಾಡಬೇಕು ಅತ್ಯಂತ ಕಡಿಮೆ ಒಂದು ಏನ್ ನಾವು ಅದನ್ನ ಎಕಾನಮಿ ಅಂತ ಏನ್ ಕರಿತೀವಿ ಮಿತವ್ಯಯತೆ ಅಂತ ಏನ್ ಕರಿತೀವಿ ಆ ಮಿತವ್ಯಯದ ತತ್ವದ ಆಧಾರದ ಮೇಲೆ ತೆರಿಗೆಯನ್ನು ವಸೂಲಿ ಮಾಡಬೇಕಾಗಿತ್ತು. ಅದು ವೆಚ್ಚದಾಯಕವಾದ್ರೆ ಅದು ಸರ್ಕಾರಕ್ಕೆ ಹೇಗೆ ಅವಮಾನವಾಗುತ್ತೆ ಅನ್ನುವಂತ ಮಾತುಗಳನ್ನ ಅವರು ಲ್ಯಾಂಡ್ ಲಾ ರಿಫಾರ್ಮ್ಸ್ ಅಂಡ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್ ಅನ್ನುವಂತಹ ಆ ಒಂದು ಲೇಖನದಲ್ಲಿ 1881 ರಾನಡಿಯವರು ತಿಳಿಸ್ತಾರೆ. ಸಣ್ಣ ಹಿಡುವಳಿ ಕೃಷಿಯು ಆರ್ಥಿಕವಾಗಿ ದಕ್ಷವೇ. ಅತ್ಯಂತ ಸಣ್ಣ ಸಣ್ಣ ಒಂದೆರಡು ಕುಂಟೆ ಮೂರು ಕುಂಟೆ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಅರ್ಧ ಎಕರೆ ಕಾಲು ಎಕರೆ ಜಮೀನುಗಳಲ್ಲಿ ಕೆಲಸ ಮಾಡ್ತಕ್ಕಂತ ಇದನ್ನ ಸಣ್ಣ ಹಿಡುವಳಿಗಳು ಅಂತ ಕರೀತೀವಿ. ಈ ಸಣ್ಣ ಹಿಡುವಳಿಗಳಲ್ಲಿ ಕೃಷಿಕರು ಏನ್ ಕೆಲಸವನ್ನು ಮಾಡ್ತಾ ಇದ್ರೆ ಆರ್ಥಿಕವಾಗಿ ಬದುಕೋದಕ್ಕೆ ಏನ್ ಕೆಲಸವನ್ನು ಮಾಡ್ತಾ ಇದ್ರೆ ಇದು ದಕ್ಷವೇ ಅಥವಾ ಇಲ್ಲವೇ ಅನ್ನುವಂತಹ ಒಂದು ಮಾತಿಗೆ ಸಂಬಂಧಪಟ್ಟ ಹಾಗೆ ರಾನಡಿ ಅವರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಇದು ಒಪ್ಕೊಳ್ಳೋದಿಲ್ಲ. ಅವರು ಸಣ್ಣ ಸಣ್ಣ ಒಂದು ಖರ್ಚುಗಳನ್ನ ಮಾಡಿ ಸಣ್ಣ ಹಿಡುವಳಿದಾರರು ಇವರು ಏನು ಒಂದು ಕೃಷಿ ಭೂಮಿಗಳನ್ನ ಇಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಜೀವನವನ್ನ ನಿರ್ವಹಣೆ ಮಾಡ್ತಾ ಇದಾರೋ ಇದು ದಕ್ಷವಲ್ಲ, ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಲಾಭದಾಯಕವಲ್ಲ ಇದು ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಸಣ್ಣ ಹಿಡುವಳಿಗಳು ಲಾಭದಾಯಕವೇ ಎಂಬ ವಿಷಯದ ಬಗ್ಗೆ ರಾನಡಿ ಅವರು ಚರ್ಚಿಸಿದ್ದಾರೆ. ಸಣ್ಣ ಹಿಡುವಳಿಗಳು ಕೃಷಿಗೆ ಅರ್ಹವಲ್ಲ, ಅದು ಲಾಭದಾಯಕವಲ್ಲವೆಂಬ ಸಂಗತಿಯನ್ನ ಅನೇಕ ಅಂಶಗಳಿಂದ ಇವರು ಅದನ್ನ ಸ್ಪಷ್ಟಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾನಡೆಯವರ ಪ್ರಕಾರ ಶೇಕಡ 50-60% ಪ್ರಮಾಣದ ರೈತರು ತಮ್ಮ ಉತ್ಪಾದನಾ ಮತ್ತು ಅನುಭೋಗಗಳಿಗಾಗಿ ಹಳ್ಳಿಯ ಲೇವಾದೇವಿ ವ್ಯವಹಾರಸ್ಥರು ಏನಿದ್ದಾರೆ ಅವರಿಂದ ಸಾಲವನ್ನ ಪಡ್ಕೊಂಡಿರ್ತಾರೆ. ನೋಡಿ, ಸಣ್ಣ ಪ್ರಮಾಣದ ಹಿಡುವಳಿದಾರರು ಅಂದ್ರೆ ಅತ್ಯಂತ ತಮ್ಮ ಜೀವನವನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಅವರು ಹೊಂದಿರತಕ್ಕಂತಹ ಭೂಮಿಯ ಪ್ರಮಾಣ ಅತ್ಯಲ್ಪವಾಗಿರುತ್ತೆ. ಆ ಭೂಮಿಯನ್ನ ನಿರ್ವಹಣೆ ಮಾಡೋದಕ್ಕೆ ಮತ್ತು ದೈನಂದಿನ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಇವರಿಗೆ ಸಾಲದ ಅವಶ್ಯಕತೆ ಇರುತ್ತೆ. ಈ ಸಾಲದ ಅವಶ್ಯಕತೆಯನ್ನ ಯಾರಿಂದ ಪೂರೈಸಿಕೊಳ್ತಾರೆ ಅಂತಂದ್ರೆ ಅದೇ ಗ್ರಾಮದಲ್ಲಿರತಕ್ಕಂತಹ ಲೇವಾದೇವಿ ವ್ಯವಹಾರಸ್ಥರಿಂದ. ಇಡೀ ವರ್ಷದಲ್ಲಿ ತಮ್ಮ ಕೃಷಿಯ ಚಟುವಟಿಕೆಗಳು ಹಾಗೂ ತಮ್ಮ ಜೀವನದ ನಿರ್ವಹಣೆಗೋಸ್ಕರ ಇವರು ಸಾಲವನ್ನ ಮಾಡಿರ್ತಾರೆ. ಈ ಎಲ್ಲ ಸಾಲವನ್ನ ತಮ್ಮಲ್ಲಿರ್ತಕ್ಕಂಥ ಅತ್ಯಂತ ಚಿಕ್ಕ ಹಿಡುವಳಿಗಳ ಆದಾಯದಿಂದ ಅವರು ಅದನ್ನ ತೀರಿಸಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಆರ್ಥಿಕ ಹಿಡುವಳಿ ಆಗಲ್ಲ, ಈ ಹಿಡುವಳಿಗಳನ್ನ ಇವರು ಒಪ್ಕೊಳ್ಳೋದಿಲ್ಲ. ಸಣ್ಣ ಹಿಡುವಳಿಗಳು ಕೃಷಿಗೆ ಆರ್ಥಿಕವಾಗಿ ಅದು ದಕ್ಷತೆಯನ್ನು ತಂದುಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಇವರು ಹೇಳ್ತಾರೆ. ಹಾಗಾಗಿ ಸಣ್ಣ ರೈತರು ಕೃಷಿಯ ನಿವ್ವಳ ಲಾಭದಿಂದ ತಮ್ಮ ಸಾಲಗಳನ್ನು ಕೂಡ ಮರುಪಾವತಿಯನ್ನ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು. ಆದ್ದರಿಂದ ಸರ್ಕಾರಗಳು ಕೃಷಿ ಹಣಕಾಸನ್ನ ಹೆಚ್ಚು ವ್ಯವಸ್ಥಿತವಾಗಿ ಮತ್ತು ಉತ್ಪಾದಕವಾಗಿ ಸಂಘಟಿಸಬೇಕೆಂದು ರಾನಡಿ ಅವರು ತಿಳಿಸ್ಕೊಡ್ತಾರೆ. ಸೊ ರಾನಡಿ ಅವರ ಪ್ರಕಾರ ಇಲ್ಲಿ ಕೃಷಿಯ ನೀತಿ ಎಂತವುದಪ್ಪ ಅಂತಂದ್ರೆ ಸರ್ಕಾರವೇ ಇಂಟರ್ಫಿಯರೆನ್ಸ್ ಅನ್ನ ಮಾಡಬೇಕು, ಮಧ್ಯಪ್ರವೇಶವನ್ನ ಮಾಡಬೇಕು. ಕೃಷಿಯ ಒಂದು ಕಸುಬುಗಳಲ್ಲಿ ತೊಡಗಿರ್ತಕ್ಕಂತಹ ಜನರಿಗೆ ಅಲ್ಪಾವಧಿ ಮಧ್ಯಮಾವಧಿ ದೀರ್ಘಾವಧಿ ಸಾಲಗಳನ್ನ ಅತ್ಯಂತ ಕಡಿಮೆ ಬಡ್ಡಿಯ ದರದಲ್ಲಿ ಕೊಡೋದ್ರ ಮುಖಾಂತರ ಆ ರೈತಾಪಿ ವರ್ಗದವರನ್ನ ಅಭಿವೃದ್ಧಿಪಡಿಸತಕ್ಕಂತಹ ಕೆಲಸವನ್ನ ಸರ್ಕಾರಗಳು ಇವತ್ತು ದಿನ ಮಾಡಬೇಕಾಗಿದೆ ಅನ್ನುವಂಥದ್ದನ್ನಾಗಲಿ ರಾನಡಿಯವರ ಮಾತುಗಳಲ್ಲಿ ನಾವಿದನ್ನ ತಿಳ್ಕೊಳ್ತೇವೆ. ಹೀಗೆ ರಾನಡಿಯವರು ಮಹಾದೇವ ಗೋವಿಂದ ರಾನಡಿಯವರು ತಮ್ಮ ಕೃಷಿಯ ನೀತಿನಲ್ಲಿ ಯಾವ ರೀತಿಯಾಗಿ ಒಂದು ಕೃಷಿ ನೀತಿ ಇರಬೇಕು, ಅದಕ್ಕೆ ಯಾವ್ಯಾವೆಲ್ಲ ಕಾರಣಗಳನ್ನು ಇವರು ನೀಡಿದ್ದಾರೆ, ಏನೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ, ಸೊ ಕೃಷಿ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯದಲ್ಲಿ ಏನು, ವಾಣಿಜ್ಯ ಮತ್ತು ವ್ಯಾಪಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವರ ಧೋರಣೆಗಳೇನು, ಸೊ ಸರ್ಕಾರ ಯಾವ ರೀತಿಯಾಗಿ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕು, ಮಾಡೋದ್ರ ಮುಖಾಂತರ ರೈತಾಪಿ ವರ್ಗದವರ ಬದುಕನ್ನು ಯಾವ ರೀತಿಯಾಗಿ ಹಸನ ಮಾಡಬೇಕು ಅನ್ನುವಂತಹ ಹತ್ತಾರು ಅಂಶಗಳನ್ನ ಮಹಾದೇವ ಗೋವಿಂದ ರಾನಡಿಯವರು ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಮಹಾದೇವ ಗೋವಿಂದ ರಾನಡಿಯವರ ಈ ಒಂದು ಕೃಷಿಯ ನೀತಿಯಿಂದ ನಮಗೆ ಅರ್ಥ ಆಗ್ತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಕೃಷಿಯ ನೀತಿಗಳೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳದೇ ಇರತಕ್ಕಂಥ ಒಂದು ಕಾಲದಲ್ಲಿ
ಇವರ ಹಲವಾರು ಅಧ್ಯಯನಗಳು ಒಂದು ಸ್ವಚ್ಛಂದವಾದಂತಹ ಬದುಕನ್ನ ಕೃಷಿಕರಿಗೆ ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಒಂದು ಒಳ್ಳೆಯ ಕೃಷಿಯ ನೀತಿಯನ್ನ ಹೇಳುವಂತ ಒಂದು ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಅದು ನಿಜಕ್ಕೂ ಕೂಡ ತುಂಬಾ ಶ್ಲಾಘನೀಯವಾದಂತಹ ಒಂದು ವಿಷಯ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ಮಹಾದೇವ ಗೋವಿಂದ ರಾನಡೆಯವರ ಹತ್ತು ಹಲವು ವಿಷಯಗಳನ್ನ ನಾನು ಇಲ್ಲಿ ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ. ಇವರ ಬಗ್ಗೆ ಸಾಕಷ್ಟು ಸಾಹಿತ್ಯ ನಿಮಗೆ ಇಂಟರ್ನೆಟ್ ಗಳಲ್ಲಿ ಕೂಡ ದೊರೆಯುತ್ತೆ. ಹಾಗೇನೆ ಕೂಡ ನಾನು ನಿಮಗೆ ಮಹಾದೇವ ಗೋವಿಂದ ರಾನಡೆಯವರಿಗೆ ಸಂಬಂಧಪಟ್ಟಂತಹ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಮತ್ತೆ ಪಿಪಿಟಿಗಳು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಗಳು, ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಗಳು, SM ಅಂತ ನಾವು ಅದನ್ನ ಕರಿತೇವೆ, ಸ್ಟಡಿ ಮೆಟೀರಿಯಲ್ಸ್ ಗಳು, ಎಲ್ಲ ನೋಟ್ಸ್ ಅಂತ ನೀವು ಏನೇನು ಅನ್ಕೋತೀರಿ ಅವುಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಟೆಕ್ಸ್ಟ್ ಬುಕ್ ಗಳನ್ನ ಓದೋದ್ರ ಮುಖಾಂತರ ಮತ್ತು ಇಂಟರ್ನೆಟ್ ಗಳಲ್ಲಿ ನೀವು ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ ಇನ್ನಷ್ಟು ಹೆಚ್ಚು ವಿಚಾರಗಳನ್ನ ಈ ಆರ್ಥಿಕ ತತ್ವಜ್ಞಾನಿಗಳ ಬಗ್ಗೆ ನೀವು ತಿಳ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಜ್ಞಾನವನ್ನ ಇನ್ನಷ್ಟು ಹೆಚ್ಚಿಸ್ಕೊಡಿ ಅಂತ ಹೇಳ್ತಾ, ಪರೀಕ್ಷೆಗೆ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಸಾಕಷ್ಟು ಮಾಹಿತಿಗಳನ್ನ ನಿಮ್ಗೆ ಕಾಲೇಜು ಶಿಕ್ಷಣ ಇಲಾಖೆ ಒದಗಿಸ್ಕೊಡ್ತಾ ಇದೆ. ಇದೆಲ್ಲದರ ಪರಿಪೂರ್ಣವಾದಂತಹ ಒಂದು ಉಪಯೋಗವನ್ನು ನೀವು ಪಡ್ಕೊಂಡು ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊಂದು ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ನನಗೆ ತಾವೆಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದೀರ. ಸೊ ಇದು ಕೇವಲ ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಾವು ನಿಜವಾಗ್ಲೂ ಕೂಡ ಪುಣ್ಯ ಮಾಡಿದ್ವಿ ಅಂತ. ಯಾಕೆ ಅಂತಂದ್ರೆ ಟೀಚಿಂಗ್ ಇಸ್ ದ ನೋಬ್ಲೆಸ್ಟ್ ಪ್ರೊಫೆಷನ್ ಅಂತ ಕರೀತಾರೆ. ಖಂಡಿತವಾಗಿ ಕೂಡ ನಾನು ಸುಮಾರು 27 ವರ್ಷಗಳವರೆಗೆ ವಿವಿಧ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸವನ್ನು ಮಾಡಿದ್ದೇನೆ. ಸುಮಾರು 14 ವರ್ಷಗಳವರೆಗೆ ಒಬ್ಬ ಪಾರ್ಟ್ ಟೈಮ್ ನೌಕರನಾಗಿ ಕೂಡ ಅಧ್ಯಾಪಕನಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ. ಅಗಾಧವಾದಂತಹ ಒಂದು ಏನು ಅನುಭವ ನನ್ನೊಳಗಿದೆ ಅದನ್ನ ನಾನು ಕೇವಲ ಕೆಲವು ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗಿ ಹಂಚಿಕೊಳ್ತಾ ಇದ್ದೆ. ಇವತ್ತು ವೆಬ್ಸೈಟ್ಗಳ ಮುಖಾಂತರ ತಮ್ಮೆಲ್ರಿಗೂ ಕೂಡ ಎಲ್ಲ ಮಾಹಿತಿಗಳನ್ನ ಹಂಚಿಕೊಳ್ತಕ್ಕಂತ ಬಹುದೊಡ್ಡ ಸೌಭಾಗ್ಯವನ್ನ ನಮ್ಮ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ನನಗೆ ಅನುವನ್ನ ಮಾಡಿಕೊಡ್ತು. ಹಾಗಾಗಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ನಮ್ಮ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಚೇರಿ ಮೈಸೂರು ಹಾಗೂ ತಮ್ಮೆಲ್ರಿಗೂ ಕೂಡ ನಾನು ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.